ಆಕಾಶವಾಣಿ ಭವಿಷ್ಯದ ಬೆರಗು ಆಕಾಶವಾಣಿ ಹಾಗೂ ವಿಜ್ಞಾನ ಪ್ರಸಾರನ ಸಹಭಾಗಿತ್ವದಲ್ಲಿ ಪ್ರಸಾರವಾಗುತ್ತಿರುವ ಕೃತಕ ಬುದ್ದಿಮತ್ತೆಯನ್ನು ಕುರಿತ ವಿಶೇಷ ಸರಣಿಯ ಮೂರನೇ ಕಾರ್ಯಕ್ರಮ ಸಹಕಾರ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರ ವಿದ್ಯಾ ಮಂಡಳಿ ಭವಿಷ್ಯದ ಬೆರಗು ಆತ್ಮೀಯ ಕೇಳುಗ್ರೆ ನಮಸ್ಕಾರ ಇವತ್ತಿನ ಭವಿಷ್ಯದ ಬೆರಗು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ಕೇಳುಗರೆ ಈಗಾಗಲೇ ತಿಳಿದಿರೋ ಹಾಗೆ ಕೃತಕ ಬುದ್ಧಿಮತ್ತೆಯನ್ನು ಅವಲಂಬಿಸಿರುವಂತಹ ಸಾಕಷ್ಟು ವಸ್ತುಗಳು ಈಗಾಗಲೇ ನಮ್ಮ ಮನೆಗಳನ್ನು ಪ್ರವೇಶ ಮಾಡಿವೆ ಅವುಗಳ ಉಪಯೋಗ ಅನುಕೂಲ ಅನಾನುಕೂಲ ಸಾಧಕ ಬಾಧಕಗಳನ್ನೆಲ್ಲ ಮಾನವ ಹೊರಗೆ ಹಚ್ಚುತ್ತಾ ಇದ್ದಾನೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಭವಿಷ್ಯದ ಸಾಧ್ಯತೆ ಒಂದನ್ನು ಕಲ್ಪಿಸ್ಕೊತಾ ಇದ್ದೀವಿ ಇಡೀಯ ಮನೆ ಸ್ಮಾರ್ಟ್ ಹೌಸ್ ಅಂದರೆ ಕೃತಕ ಬುದ್ಧಿಮತ್ತೆಯನ್ನು ಬಳಸುವ ಮನೆ ಆದರೆ ಹೇಗಿರ್ಬೋದು ಅನ್ನೋದನ್ನು ಕಲ್ಪಿಸಿಕೊಳ್ಳೋದಕ್ಕೆ ವೈಭವ್ ಯುಕ್ತ ಮತ್ತು ಪ್ರೀತಿ ಈ ಸಂಚಿಕೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಬನ್ನಿ ಕೇಳೋಣ ಈ ಕಲ್ಪನೆ ನಿಜವಾದರೆ ಮಾನವನ ಜೀವನ ಹೇಗಿರ್ಬೋದು ಅಂತ ಇದು ಇಸವಿ ಎರಡು ಸಾವಿರದ ಐವತ್ತು ವೈಭವ್ ಒಬ್ಬ ವಿಜ್ಞಾನಿಯಾಗಿಯೂ ಯುಕ್ತ ಒಬ್ಬ ಪ್ರಾಧ್ಯಾಪಕಿಯಾಗಿಯೂ ಮತ್ತು ಪ್ರೀತಿ ಇತಿಹಾಸ ತಜ್ಞೆಯಾಗಿಯೂ ಕೆಲಸ ಮಾಡ್ತಾ ಇದ್ದಾರೆ ಅವರು ಐದು ಸಾವಿರ ಮನೆಗಳಿರುವ ಒಂದು ದೊಡ್ಡ ಟೌನ್ಶಿಪ್ನಲ್ಲಿ ವಾಸಾಗಿದ್ದಾರೆ ಅಯ್ಯೋ ತಡರಾತ್ರಿ ಆಯಿತು ಈಗ ರೋಬಾಟ್ಗಳು ಗಸ್ತ್ ಹೊಡಿತಾ ಇರುತ್ತವೆ ಸ್ಮಾರ್ಟ್ ಕಾರ್ಡ್ಗಳನ್ನು ತಯಾರಿಟ್ಕೋಬೇಕು ಇಲ್ಲಾಂದ್ರೆ ಒಳಗಡೆ ಬಿಡೋದಿಲ್ಲ ಹಲೋ ವೈಭವ್ ನೀನು ಈಗ ತಾನೇ ಟೌನ್ಶಿಪ್ ಪ್ರವೇಶ ಮಾಡಿದೀಯಾ ಅಲ್ವಾ ನನ್ನ ನೀನು ಹೌದಲ್ಲ ಇದು ಪ್ರೀತಿ ನಾನು ನಿನ್ನ ಏನು ವೈಭವ್ ಯಥಾ ಪ್ರಕಾರ ನನ್ನ ಪರ್ಸನ್ನ ಆರ್ಕಿಯಾಲಜಿ ಲ್ಯಾಬ್ನಲ್ಲೇ ಬಿಟ್ಟು ಬಂದ್ಬಿಟ್ಟಿದೀನಿ ಕಣೋ ಸ್ವಲ್ಪ ಮುಂಚೆ ಬಂದಿದ್ರೆ ಹ್ಯೂಮನ್ ಗಾರ್ಡ್ಸ್ ಇರ್ತಾ ಇದ್ರು ಮುಖ ನೋಡಿ ಬಿಡ್ತಾ ಇದ್ರು ಈಗ ಈ ರೋಬಾಟ್ಗಳಿದ್ದಾರೆ ಕಾರ್ ಮೇಲೆ ಸ್ಟಿಕ್ಕರ್ ಇದ್ರೂ ಕೂಡ ಸ್ಮಾರ್ಟ್ ಕಾರ್ಡ್ ಇರಬೇಕು ನನ್ನ ಪರ್ಸ್ ತರೋಕೆ ಡ್ರೋನ್ ನ ಕಳಿಸೋದಕ್ಕೆ ಆರ್ಡರ್ ಮಾಡಿದ್ದೀನಿ ಕಾಲ್ ಗಂಟೆ ಆಗ್ಬೋದೇನೋ ಅಲ್ಲಿವರೆಗೂ ನೀನು ನನ್ನ ಪ್ಲೀಸ್ ನಿನ್ನ ವಿಸಿಟರ್ ಆಗಿ ಒಳಗೆ ಬರೋದಕ್ಕೆ ಹೆಲ್ಪ್ ಮಾಡೋ ಡ್ರೋನ್ ನನ್ನ ಪರ್ಸ್ ಜೊತೆ ಇಲ್ಲಿ ತನಕ ಓ ಅದಕ್ಕೆ ಧಾರಾಳವಾಗಿ ಇರು ನಾನು ನಿನ್ನ ವೈಭವ್ ಪ್ರೀತಿಯನ್ನು ತನ್ನ ಮನೆಯ ಅತಿಥಿ ಎಂದು ರೋಬೋಗೆ ಮಾಹಿತಿ ನೀಡ್ತಾನೆ ಅದನ್ನ ರೋಬೋ ಪರಿಶೀಲಿಸಿದ ಮೇಲೆ ಗೇಟ್ಗಳು ತಂತಾನೆ ತೆರೆದುಕೊಳ್ಳುತ್ತವೆ ಕಾರ್ಗಳು ಸ್ವಯಂಚಾಲಿತವಾಗಿ ಪಾರ್ಕಿಂಗ್ ಲಾಟ್ನಲ್ಲಿ ನಿಲ್ಲುತ್ತವೆ ಸೆಕ್ಯೂರಿಟಿಯಲ್ಲಿ ಅವರ ಕಾರ್ಗಳು ಬಂದಿರೋದು ದಾಖಲಾಗುತ್ತೆ ಗಸ್ತು ಹೊಡೆಯುವ ಒಂದು ಒಮ್ಮೆ ಎರಡೂ ವಾಹನಗಳನ್ನು ಪರಿಶೀಲಿಸಿ ಹೋಗುತ್ತದೆ ಇತ್ತ ಲಿಫ್ಟ್ನಿಂದ ಇಳಿದ ಮೇಲೆ ವೈಭವ್ ತನ್ನ ಸ್ಮಾರ್ಟ್ ಕೀ ಬಳಸಿ ಬಾಗಿಲನ್ನು ತೆರೀತಾನೆ ಅವನು ಮತ್ತು ಪ್ರೀತಿ ಒಳಬರುವ ಹೊತ್ತಿಗೆ ಮನೆಯ ಹಾಲ್ನಲ್ಲಿ ದೀಪಗಳು ಉರಿತಾ ಇರುತ್ವೆ ವಾಷಿಂಗ್ ಮೆಷಿನ್ನಲ್ಲಿ ಬಟ್ಟೆಗಳು ಡ್ರೈ ಆಗ್ತಾ ಇರೋ ಸದ್ದು ಡಿಶ್ ವಾಷರ್ನಲ್ಲಿ ಪಾತ್ರೆಗಳು ತೊಳೆದಾಗಿರುವ ಘೋಷಣೆಗಳು ಕೇಳಿಬರುತ್ತೆ ಇಬ್ರು ಸೋಫಾ ಮೇಲೆ ಕೂತ್ಕೋತಾರೆ ಅಯ್ಯಬ್ಬಾ ಇಪ್ಪತ್ತನೇ ಫ್ಲೋರ್ ಆದರೂ ಏನು ಸೆಖೆ ಮಾರಯ್ಯ ಅಯ್ಯೋ ಇನ್ನು ಐದು ಸೆಕೆಂಡ್ ತಾಳು ಪ್ರೀತಿ ನಾವು ಮನೆಗೆ ಬಂದಿರೋದು ಈ ಮನೆಯ ಸೆಂಟ್ರಲೈಸ್ಡ್ ಹವಾ ನಿಯಂತ್ರಕಕ್ಕೆ ಗೊತ್ತಾಗಿದೆ ಅದು ನಮಗೆ ಅನುಕೂಲ ಆಗೋ ತಾಪಮಾನನ ಸೆಟ್ ಮಾಡಿದ ತಕ್ಷಣ ನಿನಗೆ ಸೆಖೆ ಕಡಿಮೆ ಆಗುತ್ತೆ ಸರಿ ನಾನು ನನ್ನ ಮನೆಯಲ್ಲಿ ಇದನ್ನ ಎನೇಬಲ್ ಮಾಡ್ಬಿಡ್ತೀನಿ ನಾನು ನಿನ್ನಷ್ಟು ಅಡ್ವಾನ್ಸ್ ಆಗಿಲ್ಲ ನೋಡು ಇನ್ನು ಸ್ಮಾರ್ಟ್ ಹೌಸಿಂಗ್ನಲ್ಲಿ ಕ್ಲಿಕ್ನಲ್ಲಿ ಆಗೋ ಕೆಲಸ ಡ್ರೋನ್ ಲ್ಯಾಬಿಂದ ಹೊರಟಿದೆಯಂತೆ ವಾಪಸ್ ಬರೋ ಲೊಕೇಶನ್ ಚೇಂಜ್ ಆಗಿದೆ ಎಲ್ಲಿಗೆ ಬರಬೇಕು ಅಂತ ಕೇಳ್ತಾ ಇದೆ ನೋಡಿದ್ಯಾ ನಿನ್ನ ಕಾರು ನನ್ನ ವಿಸಿಟಿಂಗ್ ಪಾರ್ಕಿಂಗ್ನಲ್ಲಿ ನಿಂತಿರೋದು ನಿನ್ನ ಎ ಐ ಸಪೋರ್ಟೆಡ್ ಕಾರಿಂದ ಡ್ರೋನ್ಗೆ ಗೊತ್ತಾಗಿದೆ ಓ ಅದಕ್ಕೆ ಕೇಳಿದೆ ಇಲ್ಲೇ ಲೊಕೇಶನ್ ಹಾಕು ನಾನು ಅಪ್ರೂವ್ ಮಾಡ್ತೀನಿ ಸರಿ ಹಾ ಪ್ರೀತಿ ನೋಡು ಅಪ್ರೂವ್ ಮಾಡಿದ್ದೀನಿ ಕಣೋ ನೋಡು ಹೇಳೋಕೆ ನಾನು ನೀನು ಒಂದೇ ಟೌನ್ಶಿಪ್ನಲ್ಲಿ ವಾಸ ಮಾಡ್ತಿದ್ದೀವಿ ಆದರೆ ನಮ್ಮ ಟವರ್ಗಳು ಒಂದರಿಂದ ಒಂದು ಎಷ್ಟು ದೂರ ಇದೆ ಅಂದರೆ ನಮ್ಮನೆಯಿಂದ ನಿಮ್ಮನೆಗೂ ಕಾರಲ್ಲಿ ಬರೋ ಹಾಗಾಗಿದೆ ರೋಬೋ ಒಂದು ಬಂದು ಒಂದು ಕಾರ್ಡ್ ನೀಡುತ್ತೆ ವೈಭವ್ ನಾನು ಅನ್ಕೋತಾ ಇದ್ದೆ ಮನೆಗೆ ಬಂದು ನಾನೂರು ಸೆಕೆಂಡ್ ಆಯಿತು ಎಲ್ಲಿ ನಿನ್ನ ಬಂಟ ಪ್ರತ್ಯಕ್ಷ ಆಗಲೇ ಇಲ್ವಲ್ಲ ಅಂತ ಬಂದ ನೋಡು ಬಂಟು ನಾನೇ ಇವನನ್ನ ಆರ್ನೂರು ಸೆಕೆಂಡ್ ಒಳಗೆ ಬರೋದಕ್ಕೆ ರೀಪ್ರೋಗ್ರಾಮ್ ಮಾಡಿದೆ ಮೊನ್ನೆ ಭಾನುವಾರ ಇಲ್ಲ ಅಂದ್ರೆ ನಾನು ಮನೆಗೆ ಕಾಲಿಟ್ಟ ತಕ್ಷಣ ಅದು ಇವನಿಗೆ ಗೊತ್ತಾಗಿ ನಾನು ಹಿಂದೆನೆ ಬಂದು ಇವನು ತನ್ನ ವರಾತ ಶುರು ಹಚ್ಕೋತಿದ್ದ ಮರೈತಿ ಉಸಿರಾಡೋಕ್ಕೂ ಬಿಡ್ತಾ ಇರಲಿಲ್ಲ ಅಂತೀನಿ ಹಾ ಈಗ ನೋಡು ನಾನು ಫ್ರೆಶ್ ಆಗಿ ಸೋಫಾ ಮೇಲೆ ಕುಳಿತ ತಕ್ಷಣ ಬಂದು ಸಾಧ್ಯಂತವಾಗಿ ಇಂದಿನ ವರದಿ ಒಪ್ಪಿಸ್ತಾನೆ ಹಾಂ ನಾನು ನನ್ನ ರೋಬೋನ ನೈನ್ ಹಂಡ್ರೆಡ್ ಸೆಕೆಂಡ್ಸ್ಗೆ ಪ್ರೋಗ್ರಾಮ್ ಮಾಡಿಟ್ಟಿದ್ದೀನಿ ಕಣೋ ನೀನು ಐಡಿಯಾ ಕೊಟ್ಟಿದ್ದು ಒಳ್ಳೆಯದೇ ಆಯಿತು ವೈಭವ್ ವೈಭವ್ ರೋಬೋ ಕೊಟ್ಟ ಪ್ರಿಂಟ್ಔಟ್ ಓದ್ತಾನೆ ಹಾಂ ತಳು ಹಾಂ ಬೆಳಿಗ್ಗೆ ಕಸ ಗುಡಿಸಲಾಗಿದೆ ಬೆಳಿಗ್ಗೆ ಒಂದು ಕಿಟಕಿ ತೆಗೆದಿದ್ದರಿಂದ ಧೂಳಿನ ಕಣಗಳ ಪ್ರಮಾಣದಲ್ಲಿ ಸ್ವಲ್ಪ ಏರಿಕೆ ಕಂಡುಬಂದಿದೆ ನನಗೆ ಅಲರ್ಜಿ ಆಗಬಹುದು ಅಂತ ಏರ್ ಪ್ಯೂರಿಫೈರ್ ಹಾಕಲಾಗಿದೆ ಏ ಯಾಕೋ ಕಿಟಕಿ ತೆಗಿತಿದೆಯಾ ಅಯ್ಯೋ ಅಭ್ಯಾಸ ಬಲ ಕಣೆ ಬೆಳಿಗ್ಗೆ ಮರೆತು ಕಿಟಕಿ ತೆಗೆದೆ ಇದು ಅದನ್ನು ಗುರುತಿಸಿದೆ ಎಲ್ಲ ಬಿಟ್ಟು ನೀನು ರೋಬಾಟ್ಗಳ ಕಣ್ ತಪ್ಸೋದಕ್ಕೆ ಹೋಗೋ ಸಾಧ್ಯ ಆಗತ್ತೇನೋ ಅದು ಏನು ರೋಬಾಟಿಕ್ಸ್ ವಿಜ್ಞಾನಿಗೆ ಚಾಲೆಂಜಾ ಇಲ್ಲಪ್ಪ ಅಸಾಧ್ಯ ಕಣೋ ನೀನು ಈ ರೋಬಾಟ್ಗಳ ತರಾನೇ ಮುಂದಕ್ಕೆ ಹೋದು ಹಾ 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 ನಿನ್ನೆ ಮನೆ ಸಾರಿಸಲಾಗಿತ್ತು ಆದರೆ ಧೂಳಿನ ಪ್ರಯುಕ್ತ ಇವತ್ತೂ ಸಾರಿಸಲಾಗಿದೆ ನೀರು ಐದು ಲೀಟರ್ ಹೆಚ್ಚು ವ್ಯಯ ಆಗಿದೆ ಓಹೋ ಪರವಾಗಿಲ್ಲ ಮನೆ ಸ್ವಚ್ಛ ಆಗಿದ್ರೆ ಸಾಕು ಓ ಯುಕ್ತಾಳ ರೋಬೋ ಬಂಟುಗೆ ಮೆಸೇಜ್ ಕಳಿಸಿದೆ ಏನಂತೆ ಇವತ್ತು ಯುಕ್ತ ನಮ್ಮ ಮನೆಗೆ ರಾತ್ರಿ ಊಟಕ್ಕೆ ಬರೋ ಯೋಚನೆ ಮಾಡ್ತಾ ಇದ್ದಾಳಂತೆ ಅವಳ ಕ್ಯಾಲೆಂಡರ್ ಮತ್ತು ಶೆಡ್ಯೂಲ್ ನೋಡಿಕೊಂಡು ಯುಕ್ತಾಳ ರೋಬಾಟ್ ಯುಕೋ ಡಿನ್ನರ್ನ ಆರ್ಡರ್ ಮಾಡುತ್ತಂತೆ ನಾನು ಮನೆಗೆ ಬಂದ ಮೇಲೆ ಅವಳಿಗೆ ಮೆಸೇಜ್ ಕಳಿಸಿ ಕನ್ಫರ್ಮ್ ಮಾಡ್ಕೊಳ್ಳುತ್ತಂತೆ ಓಹೋಹೋ ವೈಭವ್ ಮೊನ್ನೆ ಅಪ್ಡೇಟ್ನಲ್ಲಿ ಅವಳ ರೋಬೋಟು ನಿನ್ನ ಬಂಟುಗಿಂತ ಅಡ್ವಾನ್ಸ್ಡ್ ಆಗಿಬಿಟ್ಟಿರಬೇಕು ಅವಳ ಯೋಚನೆಗಳನ್ನೆಲ್ಲ ಸೇವ್ ಮಾಡ್ಕೋತಾ ಇದೆ ಹಾಗಾದರೆ ಯುಕ್ತ ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದು ಇನ್ನೇನು ಬರತ್ತೆ ಅವಳು ಫೋನ್ ನೋಡ್ತಿರೋ ಅಲ್ಲ ಬಂಟುಗೂ ಅಪ್ಡೇಟ್ ಬಂದಿತ್ತು ಆದರೆ ನಾನು ಅದನ್ನು ಡಿಸೇಬಲ್ ಮಾಡಿದೆ ಯುಕ್ತ ಬಹುಶಃ ಆಟೋ ಅಪ್ಡೇಟ್ ಮೋಡ್ನಲ್ಲಿ ಇಟ್ಟಿರಬಹುದು ಯುಕೋನ ಹಾಗಾಗಿ ಈ ಫೀಚರ್ ಕೂಡ ಸೇರ್ಕೊಂಡಿದೆ ನಮ್ಮನ್ನು ಭೇಟಿ ಮಾಡಬೇಕು ಅನ್ನೋದು ಅವಳ ಲೌಡ್ ಥಿಂಕಿಂಗ್ ಆಗಿರುತ್ತೆ ಅದಕ್ಕೆ ಯುಕೋ ಅದನ್ನು ಕಮಾಂಡಾಗಿ ತಗೊಂಡು ಅದನ್ನು ಪಾಲಿಸುವ ಪ್ರಯತ್ನ ಮಾಡ್ತಾ ಇರುತ್ತೆ ಇವಳೇನಾದರೂ ಉಲ್ಟಾ ಸೀದಾ ಯೋಚನೆಯ ಲೌಡ್ ಥಿಂಕಿಂಗ್ ಮಾಡಿದ್ರೆ ಭಾರಿ ಎಡವಟ್ಟೆ ಆಗುತ್ತೆ ನೋಡು ಹೌದೇನೋ ನಾನು ನನ್ನ ರೋಬೋ ಪ್ಲೂಟೋನ ಯಾವಾಗಲೂ ಅವಳ ರೋಬೋ ಜೊತೆ ಸಿಂಕ್ ಆಗುವ ಅಂತ ಆಟೋ ಮೋಡ್ನಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಈಗ ಆ ಎಡವಟ್ಟು ನನ್ನ ಪ್ಲೂಟೋಗೂ ಬಂದಿರುತ್ತಾ ಏನು ಅಯ್ಯೋ ಹೋಗಿ ಚೆಕ್ ಮಾಡು ಏನಾದರೂ ಎಡವಟ್ಟಾದರೆ ಡಿಸೇಬಲ್ ಮಾಡೋದು ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ ಬೇಡಪ್ಪ ಆ ಸಾವಾಸನೆ ಬೇಡ ಪ್ಲೂಟೋನ ಇಲ್ಲಿ ಬಂದು ಬಂಟು ಜೊತೆ ಸಿಂಕ್ ಅಂತ ಹ್ಯೂಮನ್ ಇಂಟರ್ಫರೆನ್ಸ್ ಮಾಡಿ ಅದರ ಡಿಸಿಷನ್ ನ ಓವರ್ ರೂಲ್ ಮಾಡ್ಬಿಡ್ತೀನಿ ಇವರಿಬ್ರು ಸಿಂಕ್ ಆಗ್ಲಿ ಬಂಟು ಇನ್ನು ನಿನ್ನ ಮಾತನ್ನು ಕೇಳ್ತಾನೆ ಯುಕೋ ಮತ್ತೆ ಪ್ಲೂಟೋ ಬಹಳ ಇಂಡಿಪೆಂಡೆಂಟ್ ಡಿಸಿಷನ್ಸ್ ತಗೋತಾರೆ ಹೋದ ವಾರ ಏನಾಯ್ತು ಗೊತ್ತೇನಾ ನಾನು ಮರೆತು ವಾರ್ಡ್ರೋಬ್ ನಲ್ಲಿ ಸೇಫ್ ಡೋರ್ ಲಾಕ್ ಮಾಡಿರ್ಲಿಲ್ಲ ಈ ಏನ್ ಮಾಡ್ಬಿಟ್ಟಿದೆ ಸೇಫ್ ನ ಬೀಗ ಹಾಕಿ ನಮ್ಮ ಅಮ್ಮನ ಮನೆಗೆ ಕೊರಿಯರ್ ಮಾಡ್ಬಿಡ್ತು ಅಮ್ಮ ಫೋನ್ ಮಾಡಿದ್ರು ಪ್ಲೂಟೋ ಲೆಟರ್ ಬರೆದಿದೆ ನೀನು ಸೇಫ್ ಡೋರ್ ಹಾಕೋದು ಮರ್ತಬಿಟ್ಟಿದೆಯಂತೆ ಅದಕ್ಕೆ ಸೇಫ್ಟಿ ಪ್ರೋಟೋಕಾಲ್ ಅನುಸರಿಸಿ ಬೀಗದ ಕೈನ ಕೊರಿಯರ್ ಮಾಡ್ತಾ ಇದ್ದೀನಿ ಈಗ ಅವ್ರು ಸೇಫ್ ಓಪನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವೇ ಬಂದು ಕೀ ಹಾಕಿ ಓಪನ್ ಮಾಡಬೇಕು ಅಂತ ಈ ತರ ಮರಗುಳಿ ಆಗ್ಬಿಟ್ರೆ ಏನು ಗತಿ ಪ್ಲೂಟೋ ಇದ್ದಿದ್ದಕ್ಕೆ ಸರಿ ಹೋಯ್ತು ಇಲ್ಲ ಅಂದ್ರೆ ಬೆಲೆ ವಸ್ತುಗಳ ಗತಿ ಏನು ಅಂತ ನಮ್ಮಅಮ್ಮ ಪ್ಲೂಟೋನ್ ಹೊಗಳಿದ್ದೇ ಹೊಗಳಿದ್ದು ನನ್ ಬೈದಿದ್ದೇ ಬೈ ಅದಕ್ಕೆ ಹೇಳಿದ್ದು ಇದ್ರ ಸಾವೇ ಬೇಡ ಅಂತ ಪ್ಲೂಟೋಗೆ ಯುಕೋ ಜೊತೆ ಸಿಂಕ್ ಆಗಬೇಡ ಅಂತ ಪ್ಲೀಸ್ ರೀಪ್ರೋಗ್ರಾಮ್ ಮಾಡಿಬಿಡ ಓ ಆಯ್ತು ಆಯ್ತು ಮಾಡ್ತೀನಿ ಓ ನೋಡು ಯುಕ್ತಾಳು ಫೋನ್ ಬಂದೇ ಬಿಡ್ತು ಅವಳು ನೀನು ಬಂದಿದ್ಯಾ ಅಂತ ಕೇಳೋದಕ್ಕೆ ಫೋನ್ ಮಾಡಿರಬೇಕು ಇಲ್ಲ ಅಂದರೆ ಏನಾದರೂ ಭಾರಿ ಎಡವಟ್ಟೆ ಆಗಿರಬೇಕು ಇರಲಿ ಹಲೋ ಯುಕ್ತ ಹೇಳು ಏನು ಸಮಾಚಾರ ಹಾಯ್ ವೈಭವ್ ಯುಕೋ ಬಂಟಿಗೆ ಏನಾದರೂ ಮೆಸೇಜ್ ಕಳಿಸಿತ್ತಾ ಹೌದು ಯುಕ್ತ ಕಳಿಸಿತ್ತು ಸರಿ ನೀನು ಫ್ರೀ ಇದೆಯಾ ನಿಮ್ಮ ಮನೆಗೆ ಬರಲಾ ಯುಕೋನಾ ನಿನ್ನ ಕೈಲಿ ರೀಪ್ರೋಗ್ರಾಮ್ ಮಾಡಿಸ್ಬೇಕು ಕಣೋ ಅದು ರೀಸೆಟ್ ಆಗೋ ಅಷ್ಟರಲ್ಲಿ ನಾವು ಊಟನೂ ಮಾಡಿಬಿಡ್ಬೋದು ಓ ಖಂಡಿತ ಇಲ್ಲಿ ಪ್ರೀತಿನೂ ಬಂದಿದ್ದಾಳೆ ಅವಳಿಗೂ ಸೇರಿಸಿ ಆರ್ಡರ್ ಮಾಡು ಅದು ಗೊತ್ತಾಗಿದೆ ವೈಭವ್ ಬಂಟು ಆಗಲೇ ಅಪ್ಡೇಟ್ ಮಾಡಿ ನಾವು ಮೂವರು ತಿನ್ನೋ ಕಾಮನ್ ಊಟ ಆರ್ಡರ್ ಮಾಡೋ ಹೋಟೆಲ್ಗಳು ಎಲ್ಲ ಶಾರ್ಟ್ ಲಿಸ್ಟ್ ಮಾಡಿ ಕಾರ್ಟ್ನಲ್ಲಿ ಹಾಕಿಟ್ಟಿದೆ ನೀವಿಬ್ಬರು ಒಮ್ಮೆ ನೋಡ್ಬಿಟ್ಟು ಅದನ್ನು ಅಪ್ರೂವ್ ಮಾಡಿಬಿಟ್ರೆ ಡ್ರೋನ್ ಡೆಲಿವರಿಗೆ ಆರ್ಡರ್ ಮಾಡಿ ನಾನು ದಾರಿ ಮಧ್ಯದಲ್ಲಿ ರೀಚ್ ಆಗೋಕೆ ಒಂದು ಹತ್ತು ನಿಮಿಷ ಆಗುತ್ತೆ ಓಕೆ ಸರಿ ಸರಿ ನೀನು ಬಾ ಹುಷಾರು ಸೆಲ್ಫ್ ಡ್ರೈವ್ ಕಾರಲ್ಲಿ ಎಲ್ಲವೂ ಹುಷಾರೇ ಮಾರಾಯ ಅದಕ್ಕೆ ನಾನು ನಿಶ್ಚಿಂತಳಾಗಿ ಇಲ್ಲಿ ಆನ್ಸರ್ ಪೇಪರ್ಗಳನ್ನ ರೋಬೋಗೆ ಫೀಡ್ ಮಾಡ್ತಾ ಕೂತಿದ್ದೀನಿ ಕಾರು ತನ್ನ ಪಾಡು ತನ್ನ ಓಡ್ತಿದೆ ಬರ್ತೀನಿ ಡೋರ್ಬೆಲ್ ರಿಂಗ್ ಆಗುತ್ತೆ ವೈಭವ್ಗೆ ಫೋನ್ನಲ್ಲಿ ಯುಕ್ತ ಬಂದಿರೋ ಮೆಸೇಜ್ ಬರುತ್ತೆ ಬಂಟು ಬಾಗಿಲ ಬಳಿ ಬಂದು ನಿಲ್ಲುತ್ತೆ ವೈಭವ್ ಅಪ್ರೂವ್ ಮಾಡಿದ ತಕ್ಷಣ ಬಾಗಿಲು ತನ್ ತಾನೇ ತೆರೆದುಕೊಳ್ಳುತ್ತೆ ಬಂಟು ಫೇಸ್ ರಿಕಗ್ನಿಷನ್ನಿಂದ ನಿಂದ ಬಂದ ವ್ಯಕ್ತಿ ಯುಕ್ತಾಳೆ ಅಂತ ಖಾತ್ರಿ ಮಾಡಿಕೊಂಡಾದ ಮೇಲೆ ದಾರಿ ಬಿಡುತ್ತೆ ಹಲೋ ಯುಕ್ತಾ ಎಷ್ಟು ದಿನ ಆಯ್ತು ನೀನ್ ನೋಡಿ ಪಕ್ಕದ ಟವರ್ನಲ್ಲಿದ್ರೂ ಬಹಳ ಅಪರೂಪ ನೀನು ಹಾಗೇನಿಲ್ಲ ವೈಭವ್ ನೀನು ಸಂಶೋಧನೆ ಅಂತ ಬ್ಯುಸಿ ಇರ್ತೀಯ ನಾನು ವರ್ಚುವಲ್ ಕ್ಲಾಸಸಲ್ಲಿ ಮುಳುಗ್ಬಿಟ್ಟಿರ್ತೀನಿ ನಮ್ಮ ಪ್ರೀತಿ ಭೂಮಿಯೊಳಗೆ ಹೊರಟೋಗಿರ್ತಾಳೆ ಹಾಗಾಗಿ ನಾವೆಲ್ಲರೂ ಭೂಮಿ ಮೇಲೆ ಸೇರಿದಾಗಲೇ ಭೇಟಿ ಆಗೋಕ್ಕಾಗೋದು ಏನು ಯುಕ್ತ ನೀನು ಒಬ್ಬಳೇ ಯುಕೋ ಎಲ್ಲಿ ಯೂಕೋ ನನ್ನ ಬಟ್ಟೆಗಳನ್ನು ಐರನ್ ಮಾಡ್ತಿದ್ದಾನೆ ಪ್ರೀತಿ ಅದಾದ ಮೇಲೆ ಪಾತ್ರೆಗಳನ್ನೆಲ್ಲ ರ್ಯಾಕಲ್ಲಿ ಜೋಡಿಸಿಟ್ಟು ದಿನಚರಿ ಪ್ರಕಾರ ನಾಳಿನ ತಿಂಡಿಗೆ ಪದಾರ್ಥಗಳನ್ನೆಲ್ಲ ಕಟ್ಟೆ ಮೇಲೆ ಜೋಡಿಸಿ ನ ಟೈಮರ್ ಸೆಟ್ ಮಾಡಿ ಬರುತ್ತೆ ಓಹೋ ನೋಡಿದ್ಯಾ ನಾನು ಕೆಲವು ದಿನಸಿ ಪದಾರ್ಥ ಆರ್ಡರ್ ಮಾಡಬೇಕಾಗಿತ್ತು ಮರ್ತೆ ಹೋದ್ನಲ್ಲ ಇರು ನೋಡ್ತೀನಿ ಪ್ಲೂಟೋ ಏನಾದರೂ ಧರಿಸಿಟ್ಟಿದ್ಯಾ ಅಂತ ಇರು ಇರು ಕಾಫಿ ಕುಡಿತಾ ಚೆಕ್ ಮಾಡುವಂತೆ ಬಂಟು ಮೂರು ಕಾಫಿ ಬಾ ರೋಬೋ ಮೂರು ಗ್ಲಾಸ್ ನೀರು ತಗೊಂಡು ಬರುತ್ತೆ ಅಯ್ಯೋ ನೀರು ತಗೊಂಡ್ಬರ್ತಾ ಇದೆ ಏನೋ ಬಂಟು ನಮಗೇ ನೀರು ಕುಡಿಸ್ತಿದೀಯಾ ನೀನೋ ನಾವು ಕೇಳಿದ ಕಾಫಿಯೇ ಏಯ್ ಕಮೆಂಟ್ ಸರಿ ಇತ್ತಲ್ವಾ ವೈಭವ್ ತಡಿ ಪಕ್ಕದಲ್ಲಿ ಒಂದು ಕಾರ್ಡ್ ಇದೆ ಓದ್ತೀನಿ ಇದು ಒಳ್ಳೆ ವ್ಯವಹಾರ ನಿಮ್ಮದು ಏನಂತೆ ಬಂಟುದು ಹ್ಞೂ ಇನ್ನು ಮುನ್ನೂರು ಸೆಕೆಂಡ್ಗೆ ಊಟ ಬರುತ್ತಂತೆ ಈಗ ಕಾಫಿ ಕುಡಿದ್ರೆ ಹಸುವು ಇಂಗಿ ಊಟ ವ್ಯರ್ಥ ಆಗಬಹುದು ಅಂತ ಬಂಟು ಅಂದಾಜು ಮಾಡಿದಾನೆ ಅದಕ್ಕೆ ನೀರು ತಂದಿದ್ದಾನೆ ಊಟ ಆದಮೇಲೆ ಡೆಸರ್ಟ್ ಬೇಕಾ ಅಥವಾ ಕಾಫಿ ಬೇಕಾ ನಾವೇ ಡಿಸೈಡ್ ನೋಡೋಣ ಓಹ್ ನನ್ನ ಪರ್ಸ್ ಹೊತ್ತು ಡ್ರೋನ್ ಎಲ್ಲ ಪಾಪತ್ತೇನೇ ಇಲ್ವಲ್ಲ ಹೀಗೆ ಹೇಳೋ ಹೊತ್ತಿಗೆ ವೈಭವ್ನ ಸಿಟ್ಟೌಟ್ಗೆ ಡ್ರೋನ್ ಒಂದು ಪ್ರೀತಿಯ ಪರ್ಸ್ ಸಮೇತ ಬಂದಿಳಿಯುತ್ತೆ ಬಂಟು ಅದನ್ನು ಸ್ಕ್ಯಾನ್ ಮಾಡಿ ಸ್ಯಾನಿಟೈಸ್ ಮಾಡಿ ಪ್ರೀತಿಗೆ ತಂದು ಕೊಡುತ್ತೆ ಹಾಂ ತಾವಿಲ್ಲಿ ವಿಸಿಟರ್ ಆಗಲು ಕಾರಣ ಪರ್ಸ್ ಮರ್ತಿದ್ದಕ್ಕಾ ಕಣೆ ಅದಿರಲಿ ಪ್ಲೂಟೋ ದಿನಸಿ ತರಿಸಿದ್ಯಾ ನೋಡೋಣ ಇರುವ ಒಂದು ನಿಮಿಷ ಪ್ಲೂಟೋ ದಿನಸಿ ತರಿಸಿಟ್ಟಿರುವ ಮೆಸೇಜು ಪ್ರೀತಿಯ ಮೊಬೈಲ್ನಲ್ಲಿ ಕಾಣಿಸುತ್ತೆ ಆದರೆ ಪ್ರೀತಿ ಯಾಕೋ ಇದರಿಂದ ಸ್ವಲ್ಪ ಕಸಿವಿಸಿಗೊಳ್ತಾಳೆ ಇದೇನಪ್ಪ ನನಗಿಷ್ಟ ಇಲ್ಲದೆ ಇರೋದನ್ನೇ ತರಿಸಿಟ್ಟಿದ್ಯಲ್ಲ ಇದು ಯಾಕೆ ಪ್ರೀತಿ ದಿನಸಿ ಸರಿಯಾಗಿ ಬಂದಿಲ್ವಾ ನನಗೆ ಹೋದ ವಾರ ಸ್ವಲ್ಪ ಬಿ ಪಿ ಹೆಚ್ಚು ಕಮ್ಮಿ ಆಗಿತ್ತು ಫೀಲ್ಡ್ ವರ್ಕಿಂದ ಸ್ವಲ್ಪ ಸುಸ್ತಾಗಿತ್ತಪ್ಪ ಡಾಕ್ಟರ್ ಹತ್ರ ಹೋಗಿದ್ದೆ ಅವರು ಒಂದು ಡಯಟ್ ಚಾರ್ಟ್ ಕೊಟ್ಟಿದ್ರು ಈಗ ಆ ಡಯಟ್ ಚಾರ್ಟ್ ಪ್ರಕಾರ ದಿನಸಿ ಆರ್ಡರ್ ಆಗಿದ್ಯಾ ಕಡೆ ಅರ್ಧಕ್ಕರ್ಧ ನಾನು ತಿನ್ನದೇ ಇರೋ ತರಕಾರಿಗಳು ನಾನು ಇದುವರೆಗೂ ಅರಗಿಸ್ಕೊಂಡೇ ಇಲ್ಲದೆ ಇರುವಂತ ದಿನಸಿ ಹ್ಮ್ ನಿಮ್ಮ ಮನೆಯವರು ಮಾಡದ ಕೆಲಸವನ್ನ ಪ್ಲೂಟೋ ಮಾಡಿದೆ ಅದಕ್ಕೆ ಒಂದು ಗೇಮ್ ಪ್ರೋಗ್ರಾಮ್ ಗಿಫ್ಟ್ ಕೊಡಬೇಕು ನೋಡು ಪ್ರೀತಿಯ ಆರೋಗ್ಯದ ಗುಟ್ಟು ಪ್ಲೂಟೋ ಸುಮ್ಮನೆ ನೀವು ನಾಳೆಯಿಂದ ಇದರಲ್ಲಿ ಮಾಡಬಹುದಾದ ಅಡುಗೆಗಳ ಮೆನ್ಯೂ ಡಿಸೈಡ್ ಮಾಡಿ ಅಡುಗೆ ಮಾಡಿ ಅದನ್ನು ತಿಂದು ನನ್ನ ಲ್ಯಾಬ್ಗೆ ಹೋಗೋಕಾಗುತ್ತಾ ಅನ್ನೋದೇ ನನಗೆ ಯೋಚನೆ ಆಗೋಯ್ತು ಇವಾಗ ಅಷ್ಟೊತ್ತಿಗೆ ಯುಕ್ತಳ ರೋಬೋ ಯೂಕೋ ವೈಭವ ಮನೆಗೆ ಬರುತ್ತೆ ಈ ಬಾರಿ ಬಂಟು ಯಾವುದೇ ಸ್ಕ್ಯಾನ್ ಮಾಡದೆ ಒಮ್ಮೆಲೆ ಯೂಕೋವನ್ನು ಸ್ವಾಗತಿಸುತ್ತೆ ರೋಬೋಗಳ ಮುಖದಲ್ಲಿ ಮಾನವರಂತೆ ಪರಿಚೇದನಗೂ ಕಾಣುತ್ತೆ ನೋಡು ಇದು ಮೇಲಿಂದ ಕೆಳಗಿನವರೆಗೂ ಬಿಡದೆ ಇಂಚೂ ಬಿಡದೆ ಮಾಡತ್ತೆ ಇದರ ಸ್ನೇಹಿತ ಬಂತು ಅಂತ ಏಕ್ ಬಾಗಿಲು ಬಾಗಿಲ್ ತೆಗೆದು ಸ್ವಾಗತ ಕೋರ್ತು ಓಹೋಹೋ ಎಂಥ ಒಗ್ಗಟ್ಟು ನೋಡು ಈ ರೋಬೋಟ್ ಮುಂಚೆ ನಾವು ಮನುಷ್ಯರು ಎಲ್ಲಾ ಯಂತ್ರಗಳನ್ನ ಹೀಗೆ ನೋಡ್ಕೊತಾ ಇದ್ವಿ ಅಲ್ವಾ ಈಗ ಯಂತ್ರಗಳು ನಮ್ಮನ್ನ ಹೀಗೆ ನಡ್ಸ್ಕೊಳ್ತೀವಿ ಅಷ್ಟೇ ಪ್ರೀತಿ ಹೌದೌದು ನೀನ್ ಹೇಳೋದು ಒಂದ್ ರೀತಿ ಸರಿನೇ ಯುಕ್ತ ಬಂಟು ಮತ್ತು ಯೂಕೋ ಈ ಮಾತನ್ನು ಕೇಳಿಸಿಕೊಳ್ಳುತ್ತವೆ ಸ್ವಲ್ಪ ಮನಸ್ಸಿನಿಂದ ದೂರ ಹೋಗುತ್ತವೆ ಇಂಥ ಬೋಧನೆಗೇನು ಕಡಿಮೆ ಇಲ್ಲ ಗುರುವಿಗೆ ತಿರುಮಂತ್ರ ಅಂದರೆ ಇದ್ದು ಟೆತ್ತಾಳ ಹಾಕ್ತಾ ಇದೆ ನಮ್ಮ ಊಟ ಇನ್ನೂ ಬರಲೇ ಇಲ್ವಲ್ಲ ಅಯ್ಯೋ ಹೌದಲ್ವಾ ಇರು ನಾನೇ ಆರ್ಡರ್ ಮಾಡಿದ್ದು ನೋಡ್ತೀನಿ ಇವುಗಳೇನಾದರೂ ಮಧ್ಯದಲ್ಲಿ ತಮ್ಮ ಬುದ್ಧಿಮತ್ತೆ ಮತ್ತೆ ಉಪಯೋಗಿಸಿವೆಯಾ ಅಂತ ನೋಡು ನೋಡು ನಾನು ಅಷ್ಟೊತ್ತಿಗೆ ಪ್ಲೂಟೋನ ಇಲ್ಲಿ ಬರೋದಕ್ಕೆ ಕಮಾಂಡ್ ಕೊಡ್ತೀನಿ ಇನ್ನೊಂದು ಇಪ್ಪತ್ತು ಸೆಕೆಂಡ್ ಡ್ರೋನ್ ಬರುತ್ತೆ ಆದ್ರೆ ಊಟದ ಮೆನ್ಯೂನಲ್ಲಿ ನಲ್ಲಿ ಭಾರಿ ಬದಲಾವಣೆಗಳಾಗ್ಬಿಟ್ಟಿದೆ ನಾವು ತಿನ್ನೋ ಊಟನೇ ಬರುತ್ತೋ ಅಥವಾ ಹ್ಮ ಪ್ಲೂಟೋದೆ ತಲೆಹರಟೆ ಈ ಇರು ಮಾಡ್ತೀನಿ ಎಲ್ಲಿ ವೈಭವ್ ಕೊಡ ಸ್ಕ್ರೂ ಡ್ರೈವರ್ ಇದಕ್ಕೆ ಗತಿ ಕಾಣಿಸ್ಬಿಡ್ತೀನಿ ಹೇ ತಾಳು ತಾಳು ಇದು ಪ್ಲೂಟೋ ಒಬ್ಬಂದ ಕೈ ಚಳಕ ಅಲ್ಲ ಇದು ಈ ಮೂರು ರೋಬಾಟ್ಗಳ ಸಮಷ್ಟಿ ಚಿಂತನೆ ಸರ್ವಾನುಮತದ ನಿರ್ಧಾರ ಇವೆಲ್ಲವನ್ನು ಮೂರು ರೋಬೋಗಳು ಕೇಳಿಸಿಕೊಂಡು ದೇಶಾವರಿ ನಗೆಯ ಇಮೋಜಿಯನ್ನು ತಮ್ಮ ಡಿಸ್ಪ್ಲೇನಲ್ಲಿ ಹಾಕಿಕೊಳ್ಳುತ್ತವೆ ನನಗೆ ಹೆಚ್ಚು ಖಾರ ಇಲ್ಲದ ಒಪ್ಪಿಟ್ಟು ಯಾಕೆಂದರೆ ನಾನು ರಾತ್ರಿ ಅನ್ನ ತಿನ್ನಲ್ಲ ಯುಕ್ತಾಗೆ ಲೋ ಕ್ಯಾಲರಿ ಆಯಿಲ್ ಲೆಸ್ ಚಪಾತಿ ಮತ್ತು ಬದನೆಕಾಯಿ ಪಲ್ಯ ಪ್ರೀತಿಗೆ ಪೂರಿ ಸಾಗು ಪೂರಿ ಮಲ್ಟಿಗ್ರೇನ್ದು ಸಾಗು ಎಲ್ಲ ತರಕಾರಿದು ಇವೆರಡೂ ಇಷ್ಟ ಇಲ್ಲ ಅವಳಿಗೆ ತಿಂದು ದಪ್ಪ ಆಗಲಿ ಅಂತ ಅವಳಿಗೆ ಪುರಿ ಸಾಗು ನಾನು ಸಣ್ಣ ಆಗಲಿ ಅಂತ ನನಗೆ ಬದನೇಕಾಯಿ ಪಲ್ಯ ಎಂಥ ವಿಪರ್ಯಾಸ ಇರು ಈ ಆರ್ಡ್ರನ್ನ ವಾಪಸ್ ಕಳಿಸೋದಕ್ಕಾಗತ್ತಾ ನೋಡ್ತೀನಿ ಬೇಡ ಯುಕ್ತ ಇದರ ಜೊತೆಗೆ ಇನ್ನೇನು ಬೇಕೋ ಅದನ್ನಷ್ಟೇ ಆರ್ಡರ್ ಮಾಡಿದ್ರೆ ಆಯಿತು ಒಂದು ಕೆಲಸ ಮಾಡೋಣ ಇವು ಮೂರನ್ನು ಅಪ್ಡೇಟ್ಗೆ ಹಾಕೋಣ ಆಗ ನಾವು ನಮ್ಮ ಕೆಲಸ ಮಾಡೋಕ್ಕೆ ಸುಲಭ ಆಗುತ್ತೆ ಮಾಡು ಮೊದಲು ದಿನ ವೈಭವ್ ತಮ್ಮನ್ನು ಅಪ್ಡೇಟ್ ಮಾಡ್ತಾನೆ ಅನ್ನೋ ಸುದ್ದಿ ತಿಳಿದು ರೋಬೋಗಳು ಶಿಸ್ತಿನ ಸಿಪಾಯಿಗಳಂತೆ ಸಾಲಾಗಿ ಬಂದು ನಿಲ್ಲುತ್ತವೆ ಎಲ್ಲ ರೋಬೋಗಳನ್ನು ಕನೆಕ್ಟ್ ಮಾಡಿ ವೈಭವ್ ಯುಕ್ತ ಮತ್ತು ಪ್ರೀತಿ ಊಟಕ್ಕೆ ಕೂತ್ಕೋತಾರೆ ಎಲ್ಲ ಇನ್ನೂ ನಿನ್ನೆ ಮುನ್ನೆ ನಡೆದಾಗಿದೆ ಅಲ್ವಾ ಪ್ರೀತಿ ಹೌದು ಯುಕ್ತ ಇಷ್ಟು ಮುಂದೆ ಬಂದಿದ್ದೀವಲ್ಲ ನಾವು ತಂತ್ರಜ್ಞಾನದಲ್ಲಿ ಇತಿಹಾಸದಲ್ಲಿ ಹೊಸ ದಾಖಲೆಗಳನ್ನು ಬರೆದ್ವಿ ಮಾನವ ಮತ್ತು ಯಂತ್ರಗಳ ಸಂಬಂಧಕ್ಕೆ ಹೊಸ ಭಾಷ್ಯ ಬರೆದ್ವಿ ಏನಿದು ಜಗಳ ತರಹ ಗತ ವೈಭವದ ಬಗ್ಗೆ ಮಾತಾಡ್ತಿದ್ದೀರಾ ಏ ವೈಭವ್ ನೆನಪಿದ್ಯಾ ಟ್ವೆಂಟಿ ಟ್ವೆಂಟಿನಲ್ಲಿ ಕರೋನಾ ಮಹಾಮಾರಿ ಮಾನವ ಕುಲವನ್ನ ಎಷ್ಟೊಂದು ತಲ್ಲಣಗೊಳಿಸ್ಬಿಟ್ಟಿತ್ತು ಅಂತ ಮರೆಯೋಕ್ಕಾಗತ್ತಾ ನಾವಿನ್ನು ವಿದ್ಯಾರ್ಥಿಗಳು ಆಗ ಜಗತ್ತೆಲ್ಲ ಲಾಕ್ಡೌನ್ ಆಗ ಹೋಗಿತ್ತು ಎಲ್ಲ ಜನ ಮನೆಗಳಲ್ಲೇ ಇದ್ಕೊಂಡು ಹೊರಗೆ ಬರಕ್ ಆಗದೆ ಪರ್ದಾಡ್ಬಿಟ್ರಲ್ವಾ ಬೇಕಾದಷ್ಟು ಕೆಲಸಗಳೇನೋ ಇತ್ತು ಆದರೆ ಮಾಡೋದಕ್ಕೆ ಜನಗಳೇ ಇರಲಿಲ್ಲ ಎಲ್ಲರೂ ಈ ಹಾಳಾದ ವೈರಸ್ನ ಭಯದಿಂದ ತತ್ತರಿಸ ಹೋಗ್ಬಿಟ್ಟಿದ್ರು ಆಗಲೇ ಜನ ಕೃತಕ ಬುದ್ಧಿಮತ್ತೆ ಆಧಾರಿತ ಉಪಕರಣಗಳ ಯಂತ್ರಗಳ ಬಳಕೆಯನ್ನು ಹೆಚ್ಚು ಮಾಡಿದ್ದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳೆಲ್ಲ ಸೀಲ್ ಡೌನ್ ಆದಾಗ ಮನೆ ಕೆಲಸದವರು ಅಲ್ಲಿಗೆ ಹೋಗೋಕೆ ಆಗಲಿಲ್ಲ ಅಲ್ಲೆಲ್ಲ ರೋಬಾಟ್ಗಳು ಕಸ ಬಳದು ಸಾರಿಸೋ ಕೆಲಸನ ಆರಂಭ ಮಾಡಿದ್ವು ಆ ರೂಂಬಾ ಅನ್ನೋ ಹೆಸರಲ್ಲಿ ಎರಡು ಸಾವಿರದ ಎರಡನೇ ಇಸುವಿನಲ್ಲೇ ಈ ವೆಟ್ ಆ್ಯಂಡ್ ಡ್ರೈ ಹೋಮ್ ಕ್ಲೀನಿಂಗ್ ರೋಬಾಟ್ಸ್ಗಳಿದ್ವು ಅವೆಲ್ಲ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಟೆಕ್ ಪಾರ್ಕ್ಗಳಲ್ಲಿ ಆಗಲೇ ಕೆಲಸ ಮಾಡ್ತಾ ಇದ್ವು ಆದರೆ ಜನಸಾಮಾನ್ಯರ ಮನೆಗೆ ಅವು ಪ್ರವೇಶ ಮಾಡೋದಕ್ಕೆ ಕರೋನಾ ಕಾರಣ ಆಯಿತು ನೋಡು ಹ್ಞೂ ಊಟ ಔಷಧಿ ಇತ್ಯಾದಿ ಅಗತ್ಯ ವಸ್ತುಗಳನ್ನು ಬಹಳ ಬೇಗ ಜನಕ್ಕೆ ತಲುಪಿಸೋದಕ್ಕೆ ಡ್ರೋನ್ಗಳನ್ನು ಬಳಸ್ಕೊಳ್ಳೋ ನಿರ್ಧಾರವನ್ನು ಜಾಗತಿಕವಾಗಿ ಎಲ್ಲ ದೇಶಗಳ ಸರ್ಕಾರಗಳು ಗಂಭೀರವಾಗಿ ಚಿಂತಿಸಿದ್ದು ಕೂಡ ಆಗಲೇ ಅಲ್ವಾ ಹೌದು ಅದಷ್ಟೇ ಅಲ್ಲದೆ ಕೋವಿಡ್ ಸ್ಯಾಂಪಲ್ ತಗೊಳ್ಳೋಕ್ಕೆ ಮಾನವ ನರ್ಸ್ಗಳ ಬದಲಾಗಿ ರೋಬಾಟ್ಗಳನ್ನು ಬಳಸಿಕೊಂಡು ರೋಗಾಣು ನಿಯಂತ್ರಣಕ್ಕೆ ಹೊಸ ದಾರಿಯನ್ನು ವೈದ್ಯರು ಕಂಡುಕೊಂಡಿದ್ರು ಈ ರೋಬೋಟ್ ಅಸಿಸ್ಟೆಂಟ್ ಸರ್ಜರಿಗಳ ಸಂಖ್ಯೆಯೂ ಹೆಚ್ಚಾಗಿದ್ದು ಆಗಿನಿಂದಾನೆ ಅನ್ಸುತ್ತ ಹೌದು ಹೌದು ಅದಷ್ಟೇ ಅಲ್ಲದೆ ಕೃತಕ ಬುದ್ಧಿಮತ್ತೆ ಉಪಯೋಗಿಸೋ ಹಲವಾರು ಉಪಕರಣಗಳ ವಾಣಿಜ್ಯ ಬಳಕೆ ಅಂದರೆ ಕಮರ್ಷಿಯಲ್ ವಯಬಿಲಿಟಿ ಅನ್ನ ಮಾನವ ಗಂಭೀರವಾಗಿ ಪರಿಗಣಿಸಿದ್ದು ಕೂಡ ಆ ಟೈಮ್ ಅಲ್ಲೇ ಅದರ ಫಲವಾಗಿ ಸೆಲ್ಫ್ ಡ್ರಿವನ್ ಕಾರ್ಗಳು ಆಟೋಮೇಟೆಡ್ ಟ್ರಾಫಿಕ್ ಸಿಗ್ನಲ್ಗಳು ಆಟೋಮೇಟೆಡ್ ಸೆಕ್ಯೂರಿಟಿ ಇವೆಲ್ಲ ಬಂದಿದ್ದು ಜನರೆಲ್ಲಾ ತಮ್ಮ ಕೆಲಸಗಳನ್ನ ಯಂತ್ರಗಳಿಗೆ ಹಸ್ತಾಂತರಿಸ್ತಾ ಬಂದಿದ್ದು ಅದರಿಂದ ನಡೆದ ಕಾರ್ಮಿಕ ಸಂಘಗಳ ಹೋರಾಟಗಳು ದಂಗೆಗಳು ಶಾಂತಿ ಸಂಧಾನಗಳು ಯಾವುದೇ ಯಂತ್ರಕ್ಕೂ ಹ್ಯೂಮನ್ ಇಂಟರ್ಫೆರೆನ್ಸ್ ವಿಕಲ್ಪ ಇದ್ದೇ ಇರಬೇಕು ಅನ್ನೋ ಜಾಗತಿಕ ನಿಯಮವನ್ನು ಯುನೈಟೆಡ್ ನೇಷನ್ಸ್ ಮಾಡಿದ್ದು ನಿಧಾನಕ್ಕೆ ರಚನೆಗೊಂಡ ರೋಬೋ ಕಾಲನಿಗಳು ಅವುಗಳಿಗೆ ಶಿಫ್ಟು ರಜೆ ಇತ್ಯಾದಿಗಳನ್ನು ನೀಡಬೇಕು ಅಂತ ಕೆಲವು ಇಮೋಷನಲ್ ರೋಬಾಟ್ಗಳು ಗಲಾಟೆ ಮಾಡಿದ್ದು ಎಲ್ಲ ಮೊನ್ನೆ ಮೊನ್ನೆ ತಾನೇ ನಡೀತೇನೋ ಅನ್ನೋ ಹಾಗಿದೆ ಅಲ್ವಾ ಹೌದೌದು ಮಾನವ ಮತ್ತು ಯಂತ್ರಗಳ ನಡುವಿನ ಸಂಬಂಧ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಸಂಕೀರ್ಣವಾಗ್ತಾ ಹೋಯಿತು ಯಂತ್ರ ಕಲಿಕೆ ಡೀಪ್ ಲರ್ನಿಂಗ್ ಇತ್ಯಾದಿ ವಿಷಯಗಳಲ್ಲಿ ಆದ ಹಲವಾರು ಸಂಶೋಧನಾತ್ಮಕ ಬೆಳವಣಿಗೆಗಳು ಕೃತಕ ಬುದ್ಧಿಮತ್ತೆಯ ಚಹರೆಯನ್ನೇ ಬದಲಿಸ್ಬಿಟ್ವು ಸೂಪರ್ ಎ ಐ ಕಲ್ಪನೆಯಿಂದ ವಾಸ್ತವಕ್ಕೆ ಬದಲಾಗಿ ಮನೆ ಮನೆಯಲ್ಲೂ ರೋಬಾಟ್ಗಳು ಸಾಮಾನ್ಯ ಜನಗಳ ಹಾಗೆ ಸ್ಥಾಪನೆಗೊಂಡವು ಅವು ನಮ್ಮ ಹಾಗೇನೇ ಯೋಚಿಸೋದಕ್ಕೆ ಸಾಧ್ಯ ಆಯಿತು ಯೋಜನೆಗಳನ್ನು ಹಾಕಿಕೊಳ್ಳೋದಕ್ಕೆ ಸಾಧ್ಯ ಆಯಿತು ಮುಂಚೆ ನೋಡು ನಮ್ಮ ಕೈಯಲ್ಲಿ ಪುಸ್ತಕ ಪೆನ್ನು ಇವುಗಳೆಲ್ಲ ಇರ್ತಿದ್ವು ಈಗ ಕೈಯಲ್ಲಿ ಒಂದು ಸ್ಮಾರ್ಟ್ ಕಾರ್ಡ್ ಟ್ಯಾಬ್ ಮತ್ತೆ ಸ್ಕ್ರೂ ಡ್ರೈವರ್ ಇರಲೇಬೇಕಾದ ಕಾಲ ಬಂದಿದೆ ಮುಂಚೆ ಮೆಷಿನ್ ಮೇಡ್ ವಸ್ತುಗಳ ಬೆಲೆ ಹೆಚ್ಚಿದ್ವು ಈಗ ಮ್ಯಾನ್ ಮೇಡ್ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಹೌದು ಹೌದು ವೈಭವ್ ಈ ರೋಬೋಟ್ಗಳು ತಯಾರಿಸಿರೋ ಊಟ ರುಚಿಯಾಗೇನೂ ಇತ್ತು ಆದರೂ ನಮ್ಮ ಕೈಯಾರೆ ಕಾಫಿ ಮಾಡಿಕೊಂಡು ಕುಡಿಯೋ ಮಜಾನೇ ಬೇರೆ ಅಲ್ವೇನೋ ನಾವು ಕೇಳ್ತಿಯಲ್ಲ ಪ್ರೀತಿ ನಡಿ ನಡಿ ಕಾಫಿ ಮಾಡೋಣ ನಮ್ಮ ಕೈಯಾರ ಕಾಫಿ ಮಾಡ್ಕೊಂಡು ಕುಡಿದು ನಾವು ಇನ್ನೂ ಮನುಷ್ಯರು ಅನ್ನೋದನ್ನ ನೆನಪಿಸ್ಕೊಳ್ಳೋಣ ನಮ್ಮ ಕೆಲಸಗಳು ಯಾಂತ್ರಿಕವಾಗ್ತಾ ಹೋದ ಹಾಗೆ ನಾವು ಯಂತ್ರಗಳ ಮೊರೆ ಹೋದ್ವೆ ಹೊರತು ಭಾವನೆಗಳಿಗೆ ಅವುಗಳ ಅಭಿವ್ಯಕ್ತಿಗೆ ಯಾವತ್ತೂ ಮಾನವನಿಗೆ ಮಾನವನೇ ಸರಿಸಾಟಿ ಹೌದು ಜಗತ್ತು ಕೃತಕ ಬುದ್ಧಿಮತ್ತೆಯಿಂದ ತುಂಬ ಹೋಗಿದೆ ಅಂತ ಅನ್ಸಿದ್ರೂ ಕೂಡ ಮನೆ ಸ್ಮಾರ್ಟ್ ಹೌಸ್ ಆದರೂ ಮಾನವರ ಮೇಲೆ ಅವು ಎಂದಿಗೂ ಸಂಪೂರ್ಣ ಹಿಡಿತ ಸಾಧಿಸೋದು ಸಾಧ್ಯನೇ ಇಲ್ಲ ಬಿಡೋ ನಿಜಾನೆ ಅವು ಮಾಡಿದ ಸಹಾಯಗಳನ್ನ ಮನುಷ್ಯ ಮರಿಬಾರದು ಅನ್ನೋ ವಿಚಾರ ಎಷ್ಟು ಮುಖ್ಯನೋ ಅವೇ ನಮ್ಮನ್ನ ನಿಯಂತ್ರಿಸುವಷ್ಟ್ರ ಮಟ್ಟಿಗೆ ನಾವು ಅದನ್ನ ಅವಲಂಬಿಸಬಾರ್ದು ಅನ್ನೋದು ಕೂಡ ಅಷ್ಟೇ ಮುಖ್ಯ ಕರೆಕ್ಟು ಕಣೆ ನೋಡಿದ್ಯಾ ಓತಿ ಖ್ಯಾತಕ್ಕೆ ಬೇಲಿ ಸಾಕ್ಷಿ ಅಂತ ನೀನು ಯುಕೋನ ಆಟೋ ಮೋಡ್ನಲ್ಲಿ ಹಾಕಿ ಲೌಡ್ ಥಿಂಕಿಂಗ್ ಮಾಡಿ ಸರಿಯಾದ ಸಮಯಕ್ಕೆ ನಿಮ್ಮನ್ನ ಭೇಟಿ ಮಾಡಿದೆ ಮತ್ತು ಇವತ್ತು ದೊಡ್ಡ ಎಡವಟ್ಟಿನಿಂದ ಬಚಾವಾದೆ ಕೂಡ ಹೌದು ನಾನು ಆಗಿಂದ ಅನ್ಕೋತಿದ್ದೆ ಕೇಳಬೇಕು ಅಂತ ನಾನು ನಿನ್ನೆ ಒಂದು ಹೊಸ ಕಾರಿನ ಜಾಹೀರಾತು ನೋಡಿದೆ ಚೆನ್ನಾಗಿದೆ ಅಲ್ವಾ ತಗೋಬಹುದು ಅಂತ ಲೌಡ್ ಥಿಂಕಿಂಗ್ ಮಾಡಿದೆ ಅಷ್ಟೇ ಕಣೋ ನಮ್ಮ ಯುಕೋ ಡೈರೆಕ್ಟ್ ಶೋರೂಮ್ನ ಸರ್ವರ್ಗೆ ಸಂಪರ್ಕ ಮಾಡಿ ಆ ಕಾರಿನ ಎಲ್ಲ ಮಾಹಿತಿ ಕಲೆ ಹಾಕಿ ಆ ಕಾರಿನ ವಯಸ್ಸು ಮತ್ತು ತನ್ನ ಎಸ್ ಎರಡು ಕಾಂಪ್ಯಾಟಿಬಲ್ ಆಗುತ್ತಾ ಅಂತ ನೋಡಿಕೊಂಡು ನನ್ನ ಬ್ಯಾಂಕ್ನಲ್ಲಿ ಹಣ ಇದೆಯಾ ಕಂತುಗಳನ್ನು ಕಟ್ಟಬಹುದಾ ಅಂತೆಲ್ಲ ಲೆಕ್ಕಾಚಾರ ಹಾಕಿ ಬ್ಯಾಂಕ್ಗೆ ಇಮೇಲ್ ಕೂಡ ಕಳಿಸ್ಬಿಟ್ಟಿದೆ ಅಯ್ಯಪ್ಪ ಆಮೇಲೆ ಇನ್ನೇನು ಹೊಸ ಕಾರು ಮನೆ ಮುಂದೆ ನಿಂತಿರಬಹುದು ಇವತ್ತು ಇಲ್ಲಪ್ಪ ಬ್ಯಾಂಕ್ ಮ್ಯಾನೇಜರು ಸದ್ಯ ಎಲ್ಲ ಲೋನ್ಗಳನ್ನು ಆಟೋ ಅಪ್ರೂವ್ ಮಾಡದೇ ಇರೋದ್ರಿಂದ ನನಗೆ ಫೋನ್ ಮಾಡಿದ್ರು ವಿಷಯ ಗೊತ್ತಾದಾಗ ನನಗೆ ನಾನು ಮಾಡಿದ ತಪ್ಪು ಅರ್ಥ ಆಗಿ ಯೂಕೋನಾ ಬೆಳಗ್ಗೆಯಿಂದ ಸ್ನೂಸ್ ಮೋಡಲ್ಲಿ ಹಾಕಿಟ್ಟಿದ್ದೀನಿ ಆದರೂ ನಿನಗೆ ಮೆಸೇಜ್ ಹೋಗಿರಬೇಕು ಅನ್ನೋ ಅನುಮಾನ ಇತ್ತು ಅದಕ್ಕೆ ನಿನಗೆ ಫೋನ್ ಮಾಡಿದ್ದು ಯುಕೋನ ಬಂಟು ಜೊತೆಗೆ ಸಿಂಕ್ ಮಾಡಿ ಸ್ವಲ್ಪ ಹದ್ದು ಬಸ್ತಿನಲ್ಲಿ ಇಡೋಣ ಅಂತ ಇಲ್ಲಿ ಕರೆಸಿದ್ರು ಒಳ್ಳೆಯ ರೋಬೋಗಳು ಅಪ್ಡೇಟ್ನಲ್ಲಿ ತಮ್ಮಿಂದ ಅಳಿಸಿ ಹೋದ ಕೆಲವು ಫೀಚರ್ಗಳ ಬಗ್ಗೆ ಬೇಜಾರು ಮಾಡಿಕೊಂಡು ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತವೆ ಕೇಳಿದ್ರಲ್ಲ ಕೇಳುಗರೆ ಎರಡು ಸಾವಿರದ ಐವತ್ತರಲ್ಲಿ ನಮ್ಮ ಬದುಕಿನ ರೀತಿ ಹೇಗಿರಬಹುದು ಅಂತ ಕಲ್ಪನೆಯೇ ಮುಂದೆ ವಾಸ್ತವ ಆಗುತ್ತೆ ಅನ್ನೋದನ್ನು ಇತಿಹಾಸ ನಮಗೆ ತಿಳಿಸಿದೆ ಹಾಂ ಈಗ ಪ್ರಶ್ನೆಗಳನ್ನು ಬರ್ಕೋತಿರಲ್ಲ ಮೊದಲನೇ ಪ್ರಶ್ನೆ ನೆಲವನ್ನು ಶುದ್ಧಗೊಳಿಸುವ ರೋಬೋನ ಮೊದಲ ಆವೃತ್ತಿಯ ಹೆಸರು ಏನು ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನಿಸಿ ನೆಲವನ್ನು ಶುದ್ಧಗೊಳಿಸುವ ರೋಬೋನ ಮೊದಲ ಆವೃತ್ತಿಯ ಹೆಸರು ಏನು ಆಯ್ಕೆ ಉತ್ತರಗಳು ಎ ಮೀ ಬಿ ರುಂಬಾ ಸಿ ಯುರೇಕಾ ಡಿ ಪೋರ್ಬ್ ಆಯ್ಕೆ ಉತ್ತರಗಳು ಮತ್ತೊಮ್ಮೆ ಎ ಮೀ ಬಿ ರೂಂಬಾ ಸಿ ಯುರೇಕಾ ಡಿ ಫೋರ್ಬ್ ಎರಡನೇ ಪ್ರಶ್ನೆ ಮನುಷ್ಯರನ್ನು ಗುರುತಿಸಲು ಬಂಟು ಟು ಬಳಸಿದ ತಂತ್ರಜ್ಞಾನ ಯಾವುದು ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನಿಸಿ ಮನುಷ್ಯರನ್ನು ಗುರುತಿಸಲು ಬಂಟು ಟು ಬಳಸಿದ ತಂತ್ರಜ್ಞಾನ ಯಾವುದು ಎ ಐರಿಸ್ ರೆಕಗ್ನಿಷನ್ ಬಿ ಫಿಂಗರ್ಪ್ರಿಂಟ್ ರೆಕಗ್ನಿಷನ್ ಸಿ ಫೇಸ್ ರೆಕಗ್ನಿಷನ್ ಡಿ ಇದ್ಯಾವುದೂ ಅಲ್ಲ ಆಯ್ಕೆ ಉತ್ತರಗಳು ಮತ್ತೊಮ್ಮೆ ಎ ಐರಿಸ್ ರೆಕಗ್ನಿಷನ್ ಬಿ ಫಿಂಗರ್ಪ್ರಿಂಟ್ ರೆಕಗ್ನಿಷನ್ ಸಿ ಫೇಸ್ ರೆಕಗ್ನಿಷನ್ ಡಿ ಇದ್ಯಾವುದೂ ಅಲ್ಲ ಕೆಳಗರೆ ನಿಮ್ಮ ಉತ್ತರಗಳು ನಮಗೆ ಬರುವ ಶುಕ್ರವಾರದ ಒಳಗೆ ತಲುಪಬೇಕು ನಮ್ಮ ವಿಳಾಸ ಭವಿಷ್ಯದ ಬೆರೆಗೋ ವಿಶೇಷ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮ ಸಂಖ್ಯೆ ಮೂವತ್ತ ಮೂರು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿ ಭಾರತೀಯ ವಿಜ್ಞಾನ ಸಂಸ್ಥೆ ಆವರಣ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಎರಡು ಇಮೇಲ್ ವಿಳಾಸ ಎಜುಸೆಲ್ ಇ ಡಿ ಯು ಸಿ ಎಲ್ ಎಲ್ ಡಾಟ್ ಕೆ ಎಸ್ಸಿ ಟಿ ಕೆ ಎಸ್ ಸಿ ಎಸ್ಟಿ ಎಟ್ ಜಿಮೇಲ್ ಡಾಟ್ ಕಾಮ್ ದೂರವಾಣಿ ಸಂಖ್ಯೆ ಎಸ್ ಎಂ ಎಸ್ ಮತ್ತು ವಾಟ್ಸಾಪ್ಗಳಿಗೆ ಮಾತ್ರ ಎಂಟು ಎರಡು ಏಳು ಏಳು ಎರಡು ಒಂಬತ್ತು ಮೂರು ಏಳು ನಾಲ್ಕು ಎರಡು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ ಎಂಟು ಎರಡು ಏಳು ಏಳು ಎರಡು ಒಂಬತ್ತು ಮೂರು ಏಳು ನಾಲ್ಕು ಎರಡು ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ ಭವಿಷ್ಯದ ಬೆರಗು ಕಾರ್ಯಕ್ರಮದಲ್ಲಿ ನಮಸ್ಕಾರ ಭವಿಷ್ಯದ ಬೆರಗು ಆಕಾಶವಾಣಿ ಹಾಗೂ ವಿಜ್ಞಾನ ಪ್ರಸಾರನ ಸಹಭಾಗಿತ್ವದಲ್ಲಿ ಪ್ರಸಾರವಾಗುತ್ತಿರುವ ಕೃತಕ ಬುದ್ಧಿಮತ್ತೆಯನ್ನು ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯ ಮೂರನೇ ಕಾರ್ಯಕ್ರಮ ಕೇಳುತ್ತಿದ್ದೀರಿ ಸಹಕಾರ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ಮಂಡಳಿ ರಚನೆ ಲಕ್ಷ್ಮಿ ಎಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಎಚ್ ವಿ ನಟರಾಜ್ ಆಶಾ ವಿಶ್ವನಾಥ್ ಹಾಗೂ ಅನುರಾಧ ಬಿಆರ್ ಸುಮಂಗಲ ಎಸ್ಮೊಮ್ಮಿಗಟ್ಟಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಮೈಸೂರು ಭದ್ರಾವತಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು